ನಮಸ್ಕಾರ ವೀಕ್ಷಕರೇ ಜಿ ಕನ್ನಡ ನ್ಯೂಸ್ ಡಿಜಿಟಲ್ ಗೆ ಸ್ವಾಗತ ನಾನು ಶಿಲ್ಪಾ ರಾಜನ್ ಎಲ್ಲರಿಗೂ ಕೂಡ ತಾಯಂದಿರ ದಿನದ ಶುಭಾಶಯಗಳು ಎಸ್ ಅಮ್ಮ ಅನ್ನೋ ಪದದಲ್ಲಿ ಏನೋ ಒಂದು ಶಕ್ತಿ ಇದೆ ಎಂತಹ ನೋವಿದ್ದರೂ ಕೂಡ ಅಮ್ಮನ ಪ್ರೀತಿ ಮುಂದೆ ಅದೆಲ್ಲವೂ ನಾಶ ಆಗೋಗುತ್ತೆ ಹೀಗಾಗಿ ಅಮ್ಮನ ಪ್ರೀತಿಗೆ ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಬಹುದು ತಾಯಿಯನ್ನ ಹೊಗಳೋದಕ್ಕೆ ಪದಗಳೇ ಸಿಗೋದಿಲ್ಲ ಎಷ್ಟು ಹೊಗಳಿದ್ರೂ ಕೂಡ ಸಾಕಾಗೋದಿಲ್ಲ ಹೀಗಾಗಿ ತಾಯಿ ತನ್ನ ಮಗುವಿಗೆ ತೋರಿಸುವಂತ ಪ್ರೀತಿ ಆಗಿರಬಹುದು ಕಾಳಜಿ ಮತ್ತು ತ್ಯಾಗವನ್ನ ಪ್ರಶಂಸಿಸೋದಕ್ಕೆ ಪ್ರತಿ ವರ್ಷ ನಾವು ವಿಶ್ವ ತಾಯಂದಿರ ದಿನವನ್ನ ಆಚರಿಸುತ್ತೇವೆ ಅಲ್ವಾ ನಿಜ ಇದನ್ನ ಪ್ರತಿ ವರ್ಷ ಅಂದ್ರೆ ಪ್ರತಿ ವರ್ಷ ಬರುವಂತ ಮೇ ತಿಂಗಳ 2ನೇ ಭಾನುವಾರದಂದು ವಿಶ್ವ ತಾಯಂದಿರ ದಿನ ಅಂತ ನಾವು ಆಚರಣೆ ಮಾಡ್ತೀವಿ ಈ ಬಾರಿ ತಾಯಂದಿರ ದಿನ ಮೇ 8ನೇ ತಾರೀಕಿನಂದ ಬಂದಿದೆ ಅಂದ್ರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ತಾಯಂದಿರ ದಿನದ ಶುಭಾಶಯಗಳು ಅಂತ ಹೇಳಬಹುದು ಈ ದಿನದ ವಿಶೇಷ ಏನು ಹಾಗಾದ್ರೆ ಯಾಕೆ ಈ 8ನೇ ತಾರೀಕು ಅಥವಾ ಮೇ 2ನೇ ಭಾನುವಾರದಂದೆ ಈ ಒಂದು ಆಚರಣೆಯನ್ನ ಮಾಡಲಾಗುತ್ತೆ ಅನ್ನುವಂತ ಪ್ರಶ್ನೆಗಳು ಬರುತ್ತೆ ಯಾಕಂತಂದ್ರೆ ಇವತ್ತಿನ ದಿನ ತಾಯಿಗೆ ಕೃತಜ್ಞತೆ ಸಲ್ಲಿಸುವಂತ ನಿಟ್ಟಿನಲ್ಲಿ ಅನೇಕರು ಮುಂದಾಗ್ತಾರೆ ಇನ್ನು ಎಲ್ಲರ ಜೀವನದಲ್ಲೂ ವಿಭಿನ್ನ ಪಾತ್ರಗಳನ್ನು ನಿರ್ವಹಿಸುವಂತ ತಾಯಂದಿರಿಗೆ ಕೃತಜ್ಞತೆ ಸಲ್ಲಿಸುವುದಕ್ಕೆ ಅಂತ ಈ ಒಂದು ದಿನ ಸೀಮಿತ ಆಗೋದೇ ಇಲ್ಲ ಎಷ್ಟೇ ಹೇಳಿದ್ರು ತಾಯಿ ಬಗ್ಗೆ ಸಾಕಾಗೋದಿಲ್ಲ ಯಾಕೆಂದ್ರೆ ಅಮ್ಮ ಅಂದ್ರೆ ಸಂಜೀವಿನಿ ತಂದೆ ತಾಯಿ ಸಹೋದರಿ ಮಗಳು ಸ್ನೇಹಿತೆ ಮತ್ತು ಹೆಂಡತಿಯಾಗಿ ಸಮಾಜದಲ್ಲಿನ ಅಂತ್ಯವಿಲ್ಲದಂತ ಸಂಬಂಧಗಳವರೆಗೂ ಕೂಡ ಕುಟುಂಬವನ್ನ ಹಿಡಿದಿಟ್ಟುಕೊಳ್ಳುವಂತ ಶಕ್ತಿ ಸಾಮರ್ಥ್ಯವನ್ನ ತಾಯಿ ಹೊಂದಿದ್ದಾಳೆ ಪೋಷಿಸುವಂತ ಜವಾಬ್ದಾರಿಯನ್ನ ತಾಯಂದಿರು ಹೊಂದಿರ್ತಾರೆ ಈ ಅದ್ಭುತ ದಿನದ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕಾದದ್ದು ಇಲ್ಲಿದೆ ಏನು ಗೊತ್ತಾ ತಾಯಿಯ ದಿನ ಯಾವಾಗ ಬಂತು ಈ ಬಾರಿ ತಾಯಂದಿರ ದಿನ ನಾನು ಈಗಾಗಲೇ ಹೇಳಿದಂಗೆ ಮೇ 8ನೇ ತಾರೀಕಿನಂದಿದೆ ಅಂದ್ರೆ ಇದನ್ನ ಪ್ರತಿ ವರ್ಷ ಮೇ ತಿಂಗಳಲ್ಲೇ ಯಾಕೆ ಆಚರಣೆ ಮಾಡ್ತಾರೆ ಇದರ ಹಿನ್ನೆಲೆ ಏನು ಎಲ್ಲಿಂದ ಶುರುವಾಯಿತು ಅನ್ನುವಂತ ಅನೇಕ ವಿಚಾರಗಳು ಅನೇಕ ಪ್ರಶ್ನೆಗಳು ನಮ್ಮ ಮುಂದೆ ಬರುತ್ತೆ ಎಸ್ ಇದರ ಇತಿಹಾಸವನ್ನ ಕ್ವಿಕ್ ಆಗಿ ನಾನು ನಿಮಗೆ ಹೇಳ್ತೀನಿ ಮದರ್ಸ್ ಡೇ ಅಥವಾ ತಾಯಂದಿರ ದಿನವನ್ನ 1908 ರಲ್ಲಿ ಅಮೆರಿಕದಲ್ಲಿ ಆಚರಣೆ ಮಾಡೋದಕ್ಕೆ ಶುರು ಮಾಡಲಾಗುತ್ತೆ ಅಮೆರಿಕಾದ ಶಾಂತಿ ಕಾರ್ಯಕರ್ತೆಯಾಗಿದ್ದಂತ ಅನಾ ಜಾರ್ವಿಸ್ ತನ್ನ ತಾಯಿಯನ್ನ ತುಂಬಾನೇ ಪ್ರೀತಿಸ್ತಾ ಇದ್ರಂತೆ ಅನಾ ಜಾರ್ವಿಸ್ ಮದುವೆ ಕೂಡ ಆಗಿರಲಿಲ್ಲ ಯಾಕಂತಂದ್ರೆ ಮದುವೆ ಆಗಿ ಹೋಗ್ಬಿಟ್ರೆ ನನ್ನ ತಾಯಿಯನ್ನು ಯಾರು ನೋಡ್ಕೊಳ್ತಾರೆ ಅಂತ 1905 ರಲ್ಲಿ ಅನಾ ತಾಯಿ ಮರಣ ಹೊಂದುತ್ತಾರೆ ತನ್ನ ತಾಯಿ ಮೇಲಿದ್ದ ಪ್ರೀತಿಯನ್ನು ವ್ಯಕ್ತಪಡಿಸೋದಕ್ಕೆ ಅನಾ ಈ ದಿನವನ್ನ ಆಯ್ಕೆ ಮಾಡ್ಕೊಳ್ತಾರಂತೆ ಅಂದ್ರೆ ಅನಾ ಅವರ ತಾಯಿ ಸತ್ತಂತಹ ದಿನ ಇದು ಅವರು ಈ ದಿನವನ್ನ ತಾಯಂದಿರ ದಿನವಾಗಿ ಆಚರಿಸೋದಕ್ಕೆ ಶುರು ಮಾಡ್ತಾರೆ ತದನಂತರದಲ್ಲಿ ಅದು ಇಡೀ ದೇಶಕ್ಕೆ ಗೊತ್ತಾದ ನಂತರದಲ್ಲಿ ಅಮೆರಿಕ ರಾಷ್ಟ್ರಪತಿಯಾಗಿದ್ದಂತ ಉಡ್ರೋ ವಿಲ್ಸನ್ ಮೇ 9ನೇ ತಾರೀಕಿನಂದು ಮೊದಲ ಬಾರಿ 1914 ರಂದು ಪ್ರತಿ ವರ್ಷ ಮೇ 2ನೇ ಭಾನುವಾರದಂದು ತಾಯಂದಿರ ದಿನ ಅಂತ ಆಚರಿಸಲಾಗುತ್ತೆ ಅನ್ನೋ ಒಂದು ಕಾನೂನನ್ನ ಜಾರಿಗೊಳಿಸ್ತಾರೆ ಈ ಕಾನೂನು ಜಾರಿ ಮಾಡಿದ ನಂತರದಲ್ಲಿ ಅಮೆರಿಕ ಮತ್ತೆ ಭಾರತ ಇನ್ನು ಅನೇಕ ದೇಶಗಳಲ್ಲಿ ಮೇ ತಿಂಗಳ 2ನೇ ಭಾನುವಾರದಂದು ಈ ತಾಯಂದಿರ ದಿನವನ್ನ ಆಚರಣೆ ಮಾಡ್ತಾ ಬರಲಾಗುತ್ತೆ ಆದರೆ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ದಿನ ತಾಯಂದಿರ ದಿನವನ್ನ ಆಚರಣೆ ಮಾಡಲಾಗುತ್ತೆ ಯಾಕಂದ್ರೆ ಲಂಡನ್ ನಲ್ಲಿ ತಾಯಂದಿರ ದಿನವನ್ನ ಪರ್ಟಿಕ್ಯುಲರ್ ಆಗಿ ಮಾರ್ಚ್ ತಿಂಗಳ 4ನೇ ಭಾನುವಾರದಂದು ಆಚರಣೆ ಮಾಡಲಾಗುತ್ತೆ ಇಲ್ಲಿ ಮೇ ತಿಂಗಳ 2ನೇ ಭಾನುವಾರ ಇನ್ನು ಗ್ರೀಸ್ ದೇಶದಲ್ಲಿ ಫೆಬ್ರವರಿ 2ನೇ ತಾರೀಕಿನಂದು ಆಚರಣೆ ಮಾಡಲಾಗುತ್ತೆ ಭಾರತ ಸೇರಿ ಹಲವಾರು ದೇಶಗಳಲ್ಲಿ ಪ್ರತಿ ತಿಂಗಳ ಅಂದ್ರೆ ಪ್ರತಿ ಮೇ ತಿಂಗಳ 2ನೇ ಭಾನುವಾರದಂದು ತಾಯಂದಿರ ದಿನವನ್ನ ಆಚರಣೆ ಮಾಡಲಾಗುತ್ತೆ ತಾಯಂದಿರ ದಿನದ ಮಹತ್ವ ಈ ದಿನ ತಾಯಂದಿರ ಅಸ್ತಿತ್ವವನ್ನ ಆಚರಿಸಲಾಗುತ್ತೆ ಮತ್ತು ಅವರು ತಮ್ಮ ಮಕ್ಕಳಿಗೆ ಮಾಡುವಂತ ಎಲ್ಲಾ ಕಾರ್ಯಗಳನ್ನ ಪ್ರಶಂಸಿಸಲಾಗುತ್ತೆ ಯಾಕಂದ್ರೆ ಇವತ್ತೊಂದು ದಿನ ತಾಯಿ ಬಗ್ಗೆ ಮಾತಾಡ್ತೀವಿ ದಿನಾ ತಾಯಿ ಬಗ್ಗೆ ಮಾತಾಡೋದಕ್ಕೆ ಆಗೋದಿಲ್ಲ ಯಾಕಂತಂದ್ರೆ ಪ್ರತಿದಿನ ಮಾತನಾಡ್ತಾ ಹೋಗೋದಕ್ಕೆ ತಾಯಿಗೂ ಕೂಡ ಇಷ್ಟ ಆಗೋದಿಲ್ಲ ಹಾಗಾಗಿ ಇವತ್ತಿನ ಒಂದು ವಿಶೇಷ ದಿನವನ್ನ ಆಕೆಗೋಸ್ಕರ ಮುಡಿಪಾಗಿಟ್ಟು ಆಕೆಗೆ ಗೌರವವನ್ನ ಸಲ್ಲಿಸಲಾಗುತ್ತೆ ಸೋ ಗೊತ್ತಾಯ್ತಲ್ಲ ನಿಮ್ಮೆಲ್ಲರಿಗೂ ಕೂಡ ತಾಯಂದಿರ ದಿನ ಆಚರಣೆ ಮಾಡೋದಕ್ಕೆ ಶುರುವಾಗಿದ್ದು ಯಾವಾಗಿಂದ ಅಂತ ಇದು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವನ